हाई एवरीवन वेलकम बैक टू मई यूट्यूब चैनल एल्ला विद्यार्थिगळिगे इवत्तिन SSB स्कॉलरशिप अपडेट के स्वागत ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿರ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದುಬಿಟ್ಟು ಯಾವುದೇ ರೀತಿ ಬಂದಿಲ್ಲ ಆ ವಿದ್ಯಾರ್ಥಿಗಳು ಏನು ಮಾಡಬೇಕಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ತಾಲೂಕು ಆಫೀಸ್ ವೆರಿಫಿಕೇಷನ್ ಆಗಿಲ್ಲ ಇನ್ಕೇಸ್ ಯಾವ ಎನಿ ಡಿಪಾರ್ಟ್ಮೆಂಟ್ ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸಮಾಜ ಬ್ಯಾಕ್ವರ್ಡ್ ಕ್ಲಾಸ್ ಆಗಿರ್ಬೋದು ಮತ್ತು ಅಗ್ರಿಕಲ್ಚರ್ ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ಲೇಬರ್ ಸ್ಕಾಲರ್ಶಿಪ್ ಆಗಿರ್ಬೋದು ಲೇಬರ್ ಸ್ಕಾಲರ್ಶಿಪ್ ಹೊರತುಪಡಿಸಿ ಅಗ್ರಿಕಲ್ಚರ್ ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಥವಾ ನಿಮ್ಮ ಬಿ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಅದರದ್ದು ಬಿಟ್ಟು ಅಪ್ಲಿಕೇಶನ್ ಅನ್ನು ವೆರಿಫೈ ಆಗಿಲ್ಲಾದರೆ ದಯವಿಟ್ಟು ಬೇಗ ನಿಮ್ಮ ಹತ್ತಿರದ ಆಫೀಸ್ಗಳಿಗೆ ತಾಲೂಕು ಆಫೀಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಬೇಗ ನೀವು ಕಾಂಟ್ಯಾಕ್ಟ್ ಮಾಡೋಕ್ಕಾಗುತ್ತೆ ಯಾಕಂದರೆ ತಾಲೂಕು ಆಫೀಸ್ ವೆರಿಫಿಕೇಷನ್ ಆದರೆ ನಂತರ ನೆಕ್ಸ್ಟ್ ಸ್ಟೆಪ್ಗಳು ನಾಲ್ಕು ಸ್ಟೆಪ್ಗಳು ಆಟೋಮೆಟಿಕ್ಕಾಗಿ ಶೋ ಮಾಡ್ತವೆ ತಾಲೂಕು ಆಫೀಸ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಸ್ಕಾಲರ್ಶಿಪ್ ಬರೋದಿಲ್ಲ ಮೇನ್ ಬಂದ್ಬಿಟ್ಟು ತಾಲೂಕು ಆಫೀಸ್ ವೆರಿಫಿಕೇಷನ್ ಬಂದ್ಬಿಟ್ಟು ಮೇನ್ ಆಗಿರುತ್ತೆ ನಿಮ್ಮ ಡೀಟೇಲನ್ನು ಅವರು ವೆರಿಫೈ ಮಾಡಿ ನಂತರ ನೆಕ್ಸ್ಟ್ ಪ್ರೊಸೆಸ್ಗೆ ಕಳಿಸ್ಕೊಡ್ತಾರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತಾಲೂಕು ಆಫೀಸ್ ವೆರಿಫಿಕೇಷನ್ ಆಗಿರೋದಿಲ್ಲ ಅವರು ಬೇಗ ಸಾಲ್ವ್ ಮಾಡಿಕೊಳ್ಳಿ ನಂತರ ನೇಮ್ ಆಸಿನ್ ಆಧಾರ್ ಮ್ಯಾಚಸ್ ಬಂದ್ಬಿಟ್ಟು ನಿಮ್ಮ ಆಧಾರಲ್ಲಿರೋ ನೇಮು SSB ಡೀಟೇಲ್ಸ್ ಇರೋ ನೇಮು ಎಲ್ಲ ಒಂದೇ ಇರಬೇಕಾಗುತ್ತೆ ಇಲ್ಲಿ ಯಾರಿಗೆ ಮಿಸ್ ಮ್ಯಾಚ್ ಆಗಿದೆ ಅವರು ಚೇಂಜಸ್ಸನ್ನು ಮಾಡಿಸ್ಕೋಬೇಕಾಗುತ್ತೆ ಚೇಂಜಸ್ ಮಾಡಿದ ನಂತರ ಚೇಂಜಸ್ ಮಾಡಿಸ್ಕೊಬಿಟ್ಟು ನಂತರ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ನೋಡಿ ಅಪ್ಡೇಟ್ ನೇಮ್ ಆ್ಯಸ್ ಇನ್ ಆಧಾರ್ ಅಂತ ಇಲ್ಲಿ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ ನೀವು ಅಲ್ಲಿ ಕರೆಕ್ಷನ್ ಮಾಡಿಸ್ಕೊಬಂದು ನಂತರ ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಆಗ ನಿಮ್ಮದು ಪ್ರಾಬ್ಲಮ್ ಬಂದ್ಬಿಟ್ಟು ಸಾಲ್ವ್ಫುಲ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಂತರ ಆಧಾರ್ ಸ್ಟೇಟ್ ಸ್ಟೇಟಸ್ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ಗೆ ಲಿಂಕ್ ಆಗಿರಬೇಕಾಗುತ್ತೆ ನಂತರ ಇಲ್ಲಿ ಮೇಯ್ನ್ ಆಗಿ ಲೇಬರ್ ಕಳಿಸಿ ಬಂದ್ಬಿಟ್ಟು ನೀವು ಯಾರು ನಿಮ್ಮ ತಂದೆ ತಾಯಿ ಅಕೌಂಟಿಗೆ ಹೋಗುತ್ತೆ ನಿಮ್ಮ ತಂದೆ ತಾಯಿ ಅಕೌಂಟು ಕೂಡ ನಿಮ್ಮ ತಂದೆ ಅಥವಾ ತಾಯಿ ಅಥವಾ ನಿಮ್ಮ ಎನಿ ರಿಲೇಟಿವ್ ಅಕೌಂಟ್ ಲೇಬರ್ ಕಾರ್ಡ್ದು ಯಾರು ಸ್ಕಾಲರ್ಶಿಪ್ ಬರುತ್ತೆ ನಿಮ್ಮ ತಂದೆ ಅಥವಾ ತಾಯಿ ಅಕೌಂಟಲ್ಲೂ ಕೂಡ ಆಧಾರ್ ಕಾರ್ಡ್ ಬ್ಯಾಂಕಿಗೆ ಲಿಂಕ್ ಆಗಿರಬೇಕಾಗುತ್ತೆ ಇದರ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಶೋ ಮಾಡ್ತಿದೆ ಪೇರೆಂಟ್ಸ್ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತ ದಯವಿಟ್ಟು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಲೇಬರ್ ಸ್ಕಾಲರ್ಶಿಪ್ಪಲ್ಲಿ ತಮ್ಮ ತಂದೆ ತಾಯಿ ಅಕೌಂಟು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿಲ್ಲ ಅವರು ಬೇಗ ಲಿಂಕ್ ಮಾಡ್ಕೋಬೇಕಾಗುತ್ತೆ ಅನಂತರ ನಿಮಗೆ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಬರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಂತರ ಇಲ್ಲಿ ಫೀಸ್ ರಿಯಂಬರ್ಸ್ಮೆಂಟ್ ಕೇಳೋದಾದರೆ ಅದು ಬಂದ್ಬಿಟ್ಟು ಸ್ಯಾಂಕ್ಷನ್ ಆಗಿ ಬರ್ತದೆ ಮೇಂಟೆನ್ಸ್ ಮಾಡಿಬಿಟ್ಟು ಈ ವರ್ಷ SC/ST ವಿದ್ಯಾರ್ಥಿಗಳಿಗೆ ವರ್ಷ ವರ್ಷ ಬರ್ತದೆ ಅದೇ ರೀತಿ ಬರುತ್ತೆ OBC ವಿದ್ಯಾರ್ಥಿಗಳು ಕೂಡ ಈ ವರ್ಷ ಸ್ಕಾಲರ್ಶಿಪ್ನ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ವೆಯ್ಟ್ ಮಾಡಿ ಅದು ಲೇಟರಾಗಿ ಅಪ್ಡೇಟ್ ಆಗುತ್ತೆ ನಂತರ ಇಲ್ಲಿ ಪೇಮೆಂಟ್ ಅಂಡರ್ ಪ್ರೋಗ್ರೆಸ್ ಯಾವ ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಅಂಡರ್ ಪ್ರೋಗ್ರೆಸ್ ಅಂತ ಇದೆ ಅವರು ಒಂದು ಮ್ಯಾಕ್ಸಿಮಮ್ 1 ಮಂತ್ ಕಾಯಿರಿ 1 ಮಂತ್ ಮೇಲೆ ವೇಯ್ಟಿಂಗ್ ಆದರೆ 1 ಮಂತ್ ಆದರೂ ಕೂಡ ಇನ್ನೂ ಬರಲಿಲ್ಲ ಅಂದರೆ ನೀವು ಹತ್ತಿರದ ತಾಲೂಕು ಆಫೀಸ್ಗೆ ಹೋಗಿ ಭೇಟಿ ಮಾಡಿ ಒಂದು ಪರ್ಟಿಕ್ಯುಲರ್ ರೀಸನ್ ಇರುತ್ತೆ ಅದಕ್ಕೋಸ್ಕರ ಪೆಂಡಿಂಗ್ ಆಗಿರುತ್ತೆ ಅವರು ಅಟೆಂಡ್ ಮಾಡೋಕ್ಕಾಗುತ್ತೆ ಓನ್ಲಿ ಫೀಸ್ ರಿಯಂಬರ್ಸ್ಮೆಂಟ್ ಮಾತ್ರ ಹೇಳ್ತಿದ್ದೀನಿ ಮೇಂಟೆನೆನ್ಸ್ ಅಮೌಂಟ್ ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಅವರೇ ಡಿಲೇ ಮಾಡಿದ್ದಾರೆ ಮೇಂಟೆನೆನ್ಸ್ ಅಮೌಂಟ್ ಸ್ವಲ್ಪ ಡಿಲೇ ಆಗಿ ಬರುತ್ತೆ ಅದು ಪ್ರಾಬ್ಲಮ್ ಇಲ್ಲ ಅದೇ ಫೀಸ್ ರಿಯಂಬರ್ಸ್ಮೆಂಟ್ ಬಂದ್ಬಿಟ್ಟು ಸ್ಯಾಂಕ್ಷನ್ ಆಗಿ ಕೂಡ ಲಾಂಗ್ ಟೈಮು ಇನ್ನೂ ಕೂಡ ಪೇಮೆಂಟ್ ಅಂಡರ್ ಪ್ರೋಗ್ರೆಸ್ ಅಂತ ಇದ್ದರೆ ಬೇಗ ಹೋಗಿ ಸಾಲ್ವ್ ಮಾಡ್ಕೊಳ್ಳಿ ಸ್ಕಾಲರ್ಶಿಪ್ನ ಬೇಗ ಪಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್